ಬೆಳಕು ಸರಳ ರೇಖೆಯಲ್ಲಿ ಚಲಿಸುತ್ತದೆಂದು, ಅದು ಪ್ರತಿಫಲಿಸುತ್ತದೆಂದು ಮತ್ತು ವಿಶೇಷ ಸಂದರ್ಭಗಳಲ್ಲಿ ಬಾಗಿ ವಕ್ರೀಭವನ ಉಂಟಾಗುತ್ತದೆಂದು ಬೆಳಕು ಭಾಗ ಒಂದು ಚಿತ್ರದಲ್ಲಿ ನೋಡಿದೆವು. ಈಗ ಸ್ಪೆರಿಕಲ್ ಮಿರರ್ಸ್ ಅಥವಾ ಗೋಲೀಯ ದರ್ಪಣಗಳು ಮತ್ತು ಮಸೂರಗಳ ಮೂಲಕ ಬೆಳಕಿನ ಪ್ರತಿಫಲನ ಅಥವಾ ವಕ್ರೀಭವನವನ್ನು ತಿಳಿಯೋಣ. ಗೋಲೀಯ ದರ್ಪಣ ಎನ್ನುವುದು ಗೋಲದ ಒಂದು ಭಾಗ. ನೋಡಿ, ಈ ಗೋಲದ ಭಾಗವನ್ನು ಹೀಗೆ ಕತ್ತರಿಸಿ ತೆಗೆಯೋಣ. ಗೋಲದ ಈ ಭಾಗವೇ ಗೋಲೀಯ ದರ್ಪಣವಾಗುತ್ತದೆ. ಪ್ರತಿಯೊಂದು ಗೋಲಕ್ಕೂ ವಕ್ರತಾ ಮೇಲ್ಮೈ, ವಕ್ರತಾ ಕೇಂದ್ರ ಇರುವುದನ್ನು ಹೀಗೆ ಗುರುತಿಸಬಹುದು. ನೋಡಿ, ಗೋಲದ ಭಾಗವಾದ ಈ ದರ್ಪಣದ ಕೇಂದ್ರ ಬಿಂದುವೇ ದರ್ಪಣ ಧ್ರುವ. ದರ್ಪಣ ಧ್ರುವದಿಂದ ವಕ್ರತಾ ಕೇಂದ್ರಕ್ಕೆ ಎಳೆದ ಈ ಸರಳ ರೇಖೆಯೇ ವಕ್ರತಾ ತ್ರಿಜ್ಯ. ಗೋಲದ ಈ ಕೇಂದ್ರವೇ ವಕ್ರತಾ ಕೇಂದ್ರ ಅಥವಾ ಸಿ. ವಕ್ರತಾ ತ್ರಿಜ್ಯವು ಹೀಗೆ ಮುಂದುವರೆದು ವಿರುದ್ಧ ದಿಕ್ಕಿನಲ್ಲಿರುವ ವಕ್ರತಾ ಮೇಲ್ಮೈಯನ್ನು ಮುಟ್ಟುತ್ತದೆ. ಇದನ್ನು ಪ್ರಧಾನಾಕ್ಷ ಎನ್ನುತ್ತೇವೆ. ಈ ಗೋಲದ ವಕ್ರತಾ ತ್ರಿಜ್ಯವನ್ನು ಅಳೆಯೋಣ. ನೋಡಿ, ಇದರ ವಕ್ರತಾ ತ್ರಿಜ್ಯ 10 ಸೆಂಟಿಮೀಟರ್ ಇದೆ. ಇದಕ್ಕಿಂತಲೂ ದೊಡ್ಡದಾದ ಈ ಗೋಲದ ವಕ್ರತಾ ತ್ರಿಜ್ಯ 15 ಸೆಂಟಿಮೀಟರ್ ಇದೆ. ಇವೆರಡಕ್ಕಿಂತ ಚಿಕ್ಕದಾದ ಈ ಗೋಲದ ವಕ್ರತಾ ತ್ರಿಜ್ಯ ಕೇವಲ 6 ಸೆಂಟಿಮೀಟರ್ ಇದೆ. ಹೀಗೆ ಬೇರೆ ಬೇರೆ ಅಳತೆಯ ವಕ್ರತಾ ತ್ರಿಜ್ಯವುಳ್ಳ ನಿಮ್ನ ದರ್ಪಣಗಳನ್ನು ನಾವು ಮಾಡಬಹುದು. ಗೋಲದ ಭಾಗವಾದ ದರ್ಪಣದ ಈ ನಿಮ್ನ ಅಥವಾ ತಗ್ಗಿದ ಮೇಲ್ಮೈ ಪ್ರತಿಫಲಿಸಿದರೆ ಅದು ನಿಮ್ನ ದರ್ಪಣವಾಗುತ್ತದೆ. ಇದರ ಉಬ್ಬಿದ ಮೇಲ್ಮೈ ಪಾದರಸದಿಂದ ಲೇಪಿತವಾಗಿದೆ. ಇದೇ ನಿಮ್ನ ದರ್ಪಣ. ಒಂದು ವೇಳೆ ಉಬ್ಬಿದ ಮೇಲ್ಮೈ ಪ್ರತಿಫಲಿಸುವ ಮೇಲ್ಮೈ ಆಗಿದ್ದರೆ ಅದು ಪೀನದರ್ಪಣವಾಗುತ್ತದೆ. ಇದರ ತಗ್ಗಿದ ಮೇಲ್ಮೈ ಪಾದರಸದಿಂದ ಲೇಪಿತವಾಗಿದೆ. ನೋಡಿ, ಇದೇ ಪೀನದರ್ಪಣ. ಈಗ ನಿಮ್ನ ದರ್ಪಣದಿಂದ ಉಂಟಾಗುವ ಪ್ರತಿಫಲನವನ್ನು ಅರಿಯೋಣ. ನೋಡಿ, ಈ ನಿಮ್ನ ದರ್ಪಣದಿಂದ ಉಂಟಾದ ಪ್ರತಿಫಲನವನ್ನು ಹೀಗೆ ತೆರೆಯ ಮೇಲೆ ನೋಡಬಹುದು. ಪ್ರತಿಬಿಂಬವು ದರ್ಪಣದಿಂದ ಎಷ್ಟು ಸೆಂಟಿಮೀಟರ್ ದೂರದಲ್ಲಿದೆ? ನೋಡಿ, 24 ಸೆಂಟಿಮೀಟರ್ ದೂರದಲ್ಲಿದೆ. ಈಗ ಮತ್ತೊಂದು ನಿಮ್ನ ದರ್ಪಣದಿಂದ ಉಂಟಾದ ಪ್ರತಿಬಿಂಬದ ದೂರವನ್ನು ಅಳೆಯೋಣ. ಇದು 30 ಸೆಂಟಿಮೀಟರ್ ಇದೆ. ಈ ಒಂದೊಂದು ದರ್ಪಣಗಳಿಂದಲೂ ಉಂಟಾದ ಪ್ರತಿಬಿಂಬ ತಲೆಕೆಳಗಾಗಿರುವುದೇನೋ ನಿಜ, ಆದರೆ ಬೇರೆ ಬೇರೆ ದೂರದಲ್ಲಿವೆಯಲ್ಲ, ಹೀಗೇಕೆ? ನಾವು ಈಗಾಗಲೇ ನೋಡಿದಂತೆ ದರ್ಪಣಗಳು ವಾಸ್ತವವಾಗಿ ಬೇರೆ ಬೇರೆ ಗಾತ್ರದ ಗೋಲದ ಭಾಗಗಳು, ಹಾಗಾಗಿ ಇವುಗಳ ವಕ್ರತಾ ತ್ರಿಜ್ಯಗಳು ಬೇರೆ ಬೇರೆಯಾಗಿವೆ. ನೋಡಿ, ಈ ಚಿಕ್ಕ ಗೋಲದ ವಕ್ರತಾ ತ್ರಿಜ್ಯ 6 ಸೆಂಟಿಮೀಟರ್ ಇದೆ.
ಇದರ ವಕ್ರತಾ ತ್ರಿಜ್ಯ 10 ಸೆಂಟಿಮೀಟರ್. ಮತ್ತು ಈ ದೊಡ್ಡ ಗೋಲದ ವಕ್ರತಾ ತ್ರಿಜ್ಯ 15 ಸೆಂಟಿಮೀಟರ್ ಇದೆ. ಪ್ರತಿಬಿಂಬವು ನಿಮ್ನ ದರ್ಪಣದ ವಕ್ರತಾ ಕೇಂದ್ರದಲ್ಲಿ ಮೂಡುತ್ತದೆ. ಈ ವಕ್ರತಾ ಕೇಂದ್ರ ಮತ್ತು ದರ್ಪಣ ಧ್ರುವಗಳ ನಡುವೆ ಪ್ರಧಾನ ಅಕ್ಷದಲ್ಲಿ ಗುರುತಿಸಬಹುದಾದ ಈ ಬಿಂದುವೆ ಪ್ರಧಾನ ನಾಭಿಬಿಂದು. ಬೇರೆ ಬೇರೆ ವಕ್ರತಾ ಮೈಯುಳ್ಳ ನಿಮ್ನ ದರ್ಪಣಗಳಿಗೆ ಅದರದೇ ಆದ ಪ್ರಧಾನ ನಾಭಿಬಿಂದು ಅಥವಾ ಎಫ್ ಇರುತ್ತದೆ. ಹಾಗಾಗಿ ಮೂಡುವ ಪ್ರತಿಬಿಂಬಗಳು ಬೇರೆ ಬೇರೆ ದೂರದಲ್ಲಿರುತ್ತದೆ. ನಿಮ್ನ ದರ್ಪಣದಿಂದ ಉಂಟಾಗುವ ವಸ್ತುವಿನ ಪ್ರತಿಬಿಂಬದ ಸ್ವರೂಪವನ್ನು ಅರಿಯಲು ಇಂತಹ ಒಂದು ಬಾಣದ ಗುರುತಿನ ಕಿಟಕಿ ಡಬ್ಬವನ್ನು ನೀವೇ ಮಾಡಿಕೊಳ್ಳಿ. ಇಂತಹ ಒಂದು ಬೆಳಕಿನ ಮೂಲವನ್ನು ಸಿದ್ಧಪಡಿಸಿಕೊಳ್ಳಿ. ವಸ್ತುವು ವಕ್ರತಾ ಕೇಂದ್ರ ಅಥವಾ ಸೀನಲ್ಲಿದ್ದಾಗ ವಸ್ತುವು ಸಿಯಿಂದಾಚೆ ಇದ್ದಾಗ ಅಥವಾ ವಸ್ತುವು ಸಿ ಮತ್ತು ಎಫ್ ನಡುವೆ ಇದ್ದಾಗ ಮೂಡುವ ಪ್ರತಿಬಿಂಬಗಳ ಸ್ವರೂಪವನ್ನು ನೀವೇ ಪ್ರಯೋಗ ಮಾಡಿ ಅರಿಯಿರಿ. ಸಮತಲ ದರ್ಪಣದ ಪ್ರತಿಫಲನದಿಂದ ತೆರೆಯ ಮೇಲೆ ಹಿಡಿಯಬಹುದಾದ ಸತ್ಯ ಪ್ರತಿಬಿಂಬ ಉಂಟಾಗುವುದಿಲ್ಲ, ಅಲ್ಲವೇ? ಆದರೆ ನಿಮ್ನ ದರ್ಪಣದ ಪ್ರತಿಫಲನದಿಂದ ಸತ್ಯ ಪ್ರತಿಬಿಂಬ ಉಂಟಾಗುತ್ತದೆ. ಹೀಗೇಕೆ? ನಿಮ್ನ ದರ್ಪಣದ ಮೇಲೆ ಬಿದ್ದ ಬೆಳಕು ಪ್ರಧಾನ ನಾಭಿಬಿಂದುವಿನ ಮೂಲಕ ಹಾದುಹೋಗಿ ಪ್ರತಿಬಿಂಬವನ್ನು ಉಂಟುಮಾಡುತ್ತದೆ. ಆದರೆ ನೋಡಿ, ಸಮತಲ ದರ್ಪಣದಿಂದ ಪ್ರತಿಫಲಿಸಿದ ಕಿರಣಗಳು ಸಮಾಂತರವಾಗಿಯೇ ಚಲಿಸುತ್ತವೆ, ಅವುಗಳು ಎಲ್ಲೂ ಸಂಧಿಸುವುದಿಲ್ಲ. ನೋಡಿ, ಈ ಗೋಲಿಗಳು ವಕ್ರತಾ ಮೈಗೆ ಬಡಿದು ಒಂದು ಕೇಂದ್ರದ ಕಡೆಗೆ ಧಾವಿಸುತ್ತಿದೆ, ಅಲ್ಲವೇ? ಹಾಗೆಯೇ ಗೋಲಿಗೆ ಬದಲಾಗಿ ಲೇಸರ್ ಕಿರಣಗಳನ್ನು ಬಿಡೋಣ. ನೋಡಿ ಹೇಗೆ ಲೇಸರ್ ಕಿರಣಗಳು ಕೇಂದ್ರದ ಕಡೆಗೆ ಪ್ರತಿಫಲಿಸುತ್ತಿವೆ. ಗೋಲಿಗಳಂತೆ ಫೋಟಾನ್ ಕಣಗಳೂ ಸಹ ಪ್ರತಿಫಲಿತವಾಗುತ್ತದೆ. ಸೂರ್ಯನ ಬೆಳಕನ್ನು ಹೀಗೆ ಒಂದಾದ ಮೇಲೆ ಒಂದರಂತೆ ನಿಮ್ನ ದರ್ಪಣದ ಮೇಲೆ ಎರಗುವಂತೆ ಮಾಡೋಣ. ಏನಾಗುತ್ತಿದೆ? ಈ ಕಿರಣಗಳೆಲ್ಲ ಕೇಂದ್ರೀಕೃತವಾಗುತ್ತಿವೆಯಲ್ಲವೇ? ಇದೇ ಪ್ರಧಾನ ನಾಭಿಬಿಂದು ಎಫ್. ದರ್ಪಣವನ್ನು ಬಳಸದವರಾರು? ಅದರಲ್ಲೂ ಸಮತಲ ದರ್ಪಣವನ್ನು ನಾವು ಮನೆಗಳಲ್ಲಿ, ಬ್ಯೂಟಿ ಪಾರ್ಲರ್ ಮುಂತಾದ ಕಡೆಗಳಲ್ಲಿ ಬಳಸುತ್ತೇವೆ. ಆದರೆ ಪೀನದರ್ಪಣ ಅಥವಾ ನಿಮ್ನ ದರ್ಪಣಗಳನ್ನು ವಿಶೇಷ ಸಂದರ್ಭಗಳಲ್ಲಿ ಮಾತ್ರ ಬಳಸುತ್ತೇವೆ. ಪೀನದರ್ಪಣವು ವಿಶಾಲವಾದ ದೃಶ್ಯವನ್ನು ಕುಗ್ಗಿಸಿ ತೋರಿಸುತ್ತದೆ. ಹಾಗಾಗಿ ಕಾರು, ಬಸ್ಸುಗಳಲ್ಲಿ ಹಿಂದಿನಿಂದ ಬರುವ ವಾಹನಗಳನ್ನು ನೋಡಲು ಬಳಸುತ್ತಾರೆ. ನಿಮ್ನ ದರ್ಪಣದ ವೈಜ್ಞಾನಿಕ ಉಪಯೋಗಗಳು ಬಹಳ. ಮುಖ್ಯವಾಗಿ ಟೆಲಿಸ್ಕೋಪ್ಗಳಲ್ಲಿ ಇವನ್ನು ಬಳಸುತ್ತಾರೆ.